ಆರ್ ಪ್ರಾವಿಷನ್ಸ್ ಇದೆ. 208 ಏನ್ ಹೇಳುತ್ತೆ, ಎ ಹೌಸ್ ಆಫ್ ದ ಲೆಜಿಸ್ಲೇಚರ್ ಆಫ್ ಎ ಸ್ಟೇಟ್ ಸರ್ಕಾರ ಸರಿ ಈಗ ಕೃಷ್ಣ ಬೈರೇಗೌಡ ಅಲ್ಲ ವೋಟ್ ಮಾಡ್ತಾರೆ. ಅಲ್ಲಲ್ಲ ಒಂದ್ ನಿಮಿಷ, ನೀವು ಮಾತಾಡೋದಿದ್ರೆ ಕೃಷ್ಣ ಬೈರೇಗೌಡ ಸರ್ ನಿಮಗೆ ನಾವು ಒಂದ್ ನಿಮಿಷ, ಎಸ್ ಸರ್, ಹಿಂದೆ ಹೇಗ್ ನಡೀತು ಮುಂದೆ ನಡೆಯುತ್ತೆ ಈ ಬಗ್ಗೆ ಚರ್ಚೆ ಬೇಡ. ಅಷ್ಟೇ ಸರ್, ನಾವು ಪಾಯಿಂಟ್ ಔಟ್ ಮಾಡೋದು ಸರಿ ಇದೆ, ಸವಿಸ್ತಾರವಾಗಿ ಚರ್ಚೆಗಳಾಗಬೇಕು ಇಲಾಖೆ ಬಗ್ಗೆ ಅನ್ನೋದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ. ಇನ್ ಮುಂದೆ ಈ ರೀತಿ ಆಗದಂತೆ ಎಚ್ಚರ ವಹಿಸ್ತೇವೆ. ಖಂಡಿತ ಸರ್, ನಿಮ್ ಮಾತಿಗೆ ನಾವು ಸಭಾ ನಾಯಕರಾಗಿ ನಿಮ್ ಮಾತಿಗೆ ಗೌರವ ಕೊಡ್ತೇವೆ. ಥ್ಯಾಂಕ್ ಯು ಸರ್. ಅದರಲ್ಲಿ ಇನ್ನೊಂದು ವಿಚಾರ ಇಲ್ಲ, ಇಷ್ಟೇ ಹೇಳಿ ಕೊರ್ಟೆ, ರೂಲ್ಸ್ ಸ್ಪಷ್ಟವಾಗಿರುವಾಗ ಸಂಪ್ರದಾಯ ಬರೋದಿಲ್ಲ. ಪ್ರಶ್ನೆ ರೂಲ್ಸ್ ಮೇಲೆ ಹೋಗ್ಬೇಕು ಅಂತ ಅಷ್ಟೇ ನಾವು ಹೇಳ್ತಾ ಇದ್ದೀವಿ ಸರ್. ದಟ್ ಇಸ್ ಆಲ್ ಅವರ್ ಪಾಯಿಂಟ್. ಈಗ ಕೃಷ್ಣ ಬೈರೇಗೌಡರು ವಿಷಯ ಏನು ಪ್ರಸ್ತಾಪ ಮಾಡಿದ್ದಾರೆ, ನೀವು ಮಾಡಿದಿರಾ, ಮುಂದಕ್ಕೆ ಮಾಡಬೇಡಿ ಅಂತ ಗೌಡ ಅಲ್ಲ, ಇದು ಅವರು ವಿಷಯ ಪ್ರಸ್ತಾಪ ಮಾಡಿರೋದು ಇಡೀ ಸದನಕ್ಕೆ, ಇದು ಒಂದು ಗಂಭೀರವಾದ ವಿಷಯ. ನಾವು ಅಲ್ಲಿ ನಾನು ಹೇಳ್ತಿದ್ದೀನಿಲ್ಲ, ನಾನು ಅದಕ್ಕೆ ನಾನು ಸರ್ಕಾರದಲ್ಲೂ ಒಂದು ವಿನಂತಿ ಅಂದರೆ, ಈ ರೀತಿ ತಾವು ಈಗಾಗಲೇ ಹೇಳಿದ್ದೀರಿ, ತಾವು ಸೂಕ್ತವಾಗಿ ಹೇಳಿದ್ದೀರಿ, ಮುಂದೆ ಈ ರೀತಿ ಆಗದೇ ಇರುವಂತೆ ಎಚ್ಚರಿಕೆ ವಹಿಸ್ಕೊಳ್ತೀವಿ ಅಂತ. ಹಾಗಾಗಿ ಇದ್ರ ಗಂಭೀರತೆ ಎಲ್ಲರಿಗೂ ಅರ್ಥ ಆಗಿದೆ. ಅದು ಕೃಷ್ಣ ಬೈರೇಗೌಡರು ಸೂಕ್ತವಾಗಿ ಈ ಸಂದರ್ಭದಲ್ಲಿ ಈ ವಿಷಯವನ್ನು ಎತ್ತಿದ್ದಾರೆ. ಈಗ ಈಗ ವಿತ್ತೀಯ ಕಲಾಪದ ತಾವು ಮುಂದುವರಿಸಿ. ನಾಯಕ 2019-20 ಸಾಲಿನ ಫೆಬ್ರವರಿ ತಿಂಗಳಲ್ಲಿ ಹಿಂದಿನ ಸರ್ಕಾರ ಆಯವ್ಯವನ್ನು ವಿಧಾನಮಂಡಲದ ಮುಂದೆ ಮಂಡಿಸಿ 4 ಅಂದರೆ ಜುಲೈ 2019 108.37 crore ಲೇಖಾನುದಾನಕ್ಕೆ ಅನುಮತಿಯನ್ನು ಪಡೆಯಲಾಗಿತ್ತು. ಹೊಸ ಸರ್ಕಾರ ಬಂದ ನಂತರ ಪುನಃ 3 ಅವಧಿಗೆ ಅಂದರೆ ಅಕ್ಟೋಬರ್ 2019 62,751.01 crore ಲೇಖಾನುದಾನಕ್ಕೆ ಅನುಮತಿಯನ್ನು ಪಡೆಯಲಾಗಿತ್ತು. ಒಟ್ಟಾರೆ 2019-20 ಸಾಲಿನ 7 ಅಂದರೆ ಅಕ್ಟೋಬರ್ 2019 142,919.38 crore ಲೇಖಾನುದಾನವನ್ನು ಸದನದ ಮುಂದೆ ಮಂಡಿಸಿ ಅನುಮೋದನೆ ಪಡೆಯಲಾಗಿದೆ. ಈಗ 2019-20 ಸಾಲಿನ